ಹಲೋ, ಯಾರಮ್ಮ? ಸರ್, ನಾನು ನಂದಿನಿ ಅಂತ. ಎಲ್ಲಿಂದ? ದೊಡ್ಡಬಳ್ಳಾಪುರಿಂದ ಸರ್. ಏನಮ್ಮ? ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸರ್. ನೀವ್ ಹೇಳ್ತಿದ್ದಲ್ಲ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಆಗಿರ್ಬೇಕಂತೆಲ್ಲ. ವೆರಿ ಗುಡ್ ಬಂಗಾರ. ನನ್ಗೂ ಸ್ವಲ್ಪ ಧೈರ್ಯ ಬಂತು ಸರ್. ನಂಗೆ ತುಂಬಾ ಭಯ ಇತ್ತು. ಭಯ ಅನ್ನೋದೇ ದೇವರಿಗೆ ದೂರ. ನಮ್ಮ ಅಭಯಂ ಸತ್ವ ಸಂಶುದ್ಧಿ. ಭಯ ಬಿದ್ದವ್ರನ್ನ ಕಂಡ್ರೆ ದೇವ್ರಿಗೆ ಇಷ್ಟ ಆಗಲ್ಲ, ಪ್ರಕೃತಿಗೆ ಇಷ್ಟ ಆಗಲ್ಲ. ನನಗೆ ಕನ್ಸೇ ಇದು ನಿಜನ ಅನಿಸ್ತಾ ಇತ್ತು. ವಿಡಿಯೋಸ್ ನೋಡ್ತಿದ್ರೆ, ವಿಡಿಯೋಸ್ ನೋಡ್ತಾ ಇದ್ದೀನಿ, ನಾನು ನೀವು ಮಾತಾಡೋದ್ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ನನಗೆ. ಹೇಳಮ್ಮ, ಏನ್ ಬೇಕು ಹೇಳು ಬೇಗ. ಸರ್, ಏನಿಲ್ಲ, ನಾನು ಟ್ಯಾಬ್ಲೆಟ್ಸ್ ಏನು ತಗೊಳ್ತಿಲ್ಲ. ಎಲ್ರು ಕ್ಯಾಲ್ಸಿಯಂ, ಐರನ್ ತಗೋಬೇಕು. ಎಷ್ಟನೇ ತಿಂಗಳು? ಇವಾಗ 7 ಕಂಪ್ಲೀಟ್ ಆಗ್ತಾ ಬಂದಿದೆ. ಹಸಿರು ಪದಾರ್ಥಗಳನ್ನ ಚೆನ್ನಾಗಿ ತಗೋ. ಎಲೆ ಎಲ್ಲ, ಕೋಸುಗಳು, ಆ ಎಲೆ, ಈ ಎಲೆ, ಆ ಹಣ್ಣು, ಈ ಹಣ್ಣು, ಯಾವ್ದು ರಿಸ್ಟ್ರಿಕ್ಟ್ ಮಾಡ್ಬೇಡ. ನಿನಗೆ ಇಷ್ಟ ಬಂದಿದ್ ತಗೋ. ಹೊಟ್ಟೆಗೆ ಎಳ್ಳೆಣ್ಣೆಯಿಂದ ಒಂದು ದಿವಸ, ನಾಟಿ ಹಸುವಿನ ತುಪ್ಪದಿಂದ ಒಂದು ದಿವಸ ಮಸಾಜ್ ಮಾಡ್ಕೊ. ಸ್ವಲ್ಪ ಹೊಟ್ಟೆ ಕೆಳಭಾಗ, ಕಿಬ್ಬೊಟ್ಟೆ ಎಲ್ಲ ಮಾಡ್ಕೊ. ಮತ್ತೆ ಮಗುವಿನ ಬರುವ ಹಾದಿ ಇದೆಯಲ್ಲ, ಅದರಲ್ಲಿ ನೀನು ಇವನ್ನೆಲ್ಲ ಇದು ಮಾಡ್ಕೊ. ಎಣ್ಣೆ ಸವರು, ಗಂಡ ಹೆಂಡತಿ ಇಬ್ರು ಹೊಟ್ಟೆ ಮೇಲೆ ಕೈ ಇಟ್ಟು ಮಾತಾಡೋದು ಕಲ್ತ್ಕೊಳ್ಳಿ ಮಗು ಹತ್ರ. 7ನೇ ತಿಂಗಳು ಅಂದ್ರೆ ತುಂಬಾನೇ ಮಾತು ಕಲಿಸಿ ಪರಿಚಯ ಮಾಡ್ಕೊಳ್ಳಿ ಮಗುನ. ಹೆಣ್ಣಾಗ್ಲಿ ಗಂಡಾಗ್ಲಿ, ದೇವ ನೀನ್ ಕೊಟ್ಟಿದ್ದೆ ನನಗೆ ವರ ಅಂತ ಸ್ವೀಕರಿಸು. ಹಾಗಿದ್ರೆ ಮಾತ್ರ ನಿನಗೆ ಹೆಣ್ಣಾದ್ರೆ ಅತಿ ಶ್ರೇಷ್ಠ ಹೆಣ್ಣು, ಗಂಡಾದ್ರೆ ಅತಿ ಶ್ರೇಷ್ಠ ಗಂಡು ಹುಟ್ಟೋದು. ನೀನ್ ಗಂಡ ಆಗ್ಬೇಕು ಅಂತ ಅನ್ಕೊಂಡು ಹೊಟ್ಟೆಯಲ್ಲಿ ಹೆಣ್ಣಿದ್ರೆ ಅದು ಹೆಣ್ಣಿನ ಮೇಲೆ ಆಘಾತ ಆಗತ್ತೆ. ನೀನು ಹೆಣ್ಣಾಗ್ಬೇಕು ಅಂತ ಅನ್ಕೊಂಡು ಗಂಡಿದ್ರೆ ಅದಕ್ಕೂ ಆಘಾತ ಆಗತ್ತೆ. ಅದಕ್ಕೆ ಸೃಷ್ಟಿ ನಿಯಮಕ್ಕೆ ಬಿಟ್ಬಿಡು. ಮತ್ತೆ ಇವತ್ತಿಂದ ನೀನು BC 26 ಅಂತ ಒಂದು ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗತ್ತೆ, ಬಯೋಕೆಮಿಕ್ ಸಾಲ್ಟ್, ಅದು ಭಸ್ಮದಿಂದ ಮಾಡಿರೋದು. ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ, ಒಳ್ಳೆ ಸಕ್ಕರೆ, ಅದು ಶ್ರೇಷ್ಠವಾದ ಲ್ಯಾಬೊರೇಟರಿ ಸಕ್ಕರೆ ಇರುತ್ತೆ. ಅದನ್ನ BC 26 ಅಂತ, ಅದನ್ನ ದಿನಕ್ಕೆ 4 ಸಲ 4 ಕೆಳಗೆ ಹಾಕು. ಅದು ನಾರ್ಮಲ್ ಡೆಲಿವರಿಗೆ ತುಂಬಾ ಉಪಕಾರ ಮಾಡುತ್ತೆ. ಮತ್ತೆ ನಿನಗೆ ಮಗು ಆದ್ಮೇಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂದು ಹಲ್ಲು ಹುಳುಕಾಗತ್ತೆ, ಮತ್ತೆ ಕೂದಲು ಉದುರತ್ತೆ, ಮತ್ತೆ ಚರ್ಮ ಮುದುರ್ಕೊಂಡೋಗುತ್ತೆ. ಇವನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಆ BC 26. ಮಗು, 1 ವರ್ಷದ ಮಗು, 1.5 ವರ್ಷದ ಮಗು ಆಗೋವರೆಗೂ ಕಂಟಿನ್ಯೂಸ್ ಆಗಿ ತಗೋ BC 26. ದಿನಕ್ಕೆ ಮೆಡಿಕಲ್ ಶಾಪ್ ಅಂದ್ರೆ ಹೋಮಿಯೋಪತಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗತ್ತೆ, ಆನ್ಲೈನ್ ಅಲ್ಲಿ ತರಿಸ್ಬೋದು ನೀನು ಅಲ್ಲಿ. ಮತ್ತೆ ಶಿವ ದೇವಸ್ಥಾನದ ಯಾವ್ದಾದ್ರು ಶ್ರೇಷ್ಠವಾದ ವಿಭೂತಿ ಮಾಡೋರಿದ್ರೆ ಆ ವಿಭೂತಿ ಕೂಡ ದಿನಕ್ಕೊಂದು ಚಿಟಿಕೆ ಬಾಯಿಗೆ ಹಾಕು. ಭಸ್ಮ, ರಿಯಲ್ ಭಸ್ಮ, ಇದು ಆರ್ಟಿಫಿಷಿಯಲ್ ಕೆಮಿಕಲ್ ಭಸ್ಮ ಆಗಿರ್ಬಾರ್ದು. ಓಕೆ, ಭಸ್ಮ ತಯಾರು ಮಾಡೋರಿದ್ರೆ ಅವ್ರ ಹತ್ರ ಕೇಳು. ಇಷ್ಟು ಮಾಡು, ನಿನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. BC 26 ತಗೊಂಡ್ರೆ ಅದು ಪರವಾಗಿಲ್ಲ. ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೊಡೋದು ಫಾಲಿಕ್ ಆಸಿಡ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ತಗೋ ಪರವಾಗಿಲ್ಲ. ಆದ್ರೆ ಡಾಕ್ಟರ್ಗಳಿಗೆ ಭಯ ಬೀಳ್ಬೇಡ. ನಿನ್ನ ಮಗು ಹೋಗ್ಬಿಡುತ್ತೆ, ನೀನ್ ಹೋಗ್ಬಿಡ್ತೀಯ, ಓ ಆಯ್ತು ಬಿಡು, ದೇವ್ರ ಇಟ್ಟಂಗ ಆಗ್ಲಿ ಅಂತ ಹೇಳು. ನೀನ್ ಅವಾಗ ಹೆದರಿದ್ಯಾ, ನಿನಗೆ ಸಿಸೇರಿಯನ್ ಮಾಡ್ಬಿಡ್ತಾರೆ. ನಿನ್ನೆ ಒಂದು ಫೋನ್ ಇನ್ನೂ ಹಾಕಿಲ್ಲ ನಿಮ್ಗೆ, ಅದ್ ಹಾಕಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಿ. 23 ವರ್ಷದ ಹಿಂದೆ ಒಂದು ಹೆಣ್ಣಿಗೆ ಮಗು ಹೋಗ್ಬಿಡುತ್ತೆ ಅಂತ ಅರ್ಜೆಂಟ್ಗೆ 7 ತಿಂಗಳಲ್ಲಿ ಸಿಸೇರಿಯನ್ ಮಾಡಿ 23 ವರ್ಷದಿಂದ ಆ ಮಗು ತುಂಬಾ ಮಾನಸಿಕ ಶಾರೀರಿಕ ತೊಂದರೆಗಳೆಲ್ಲ ಅನುಭವಿಸ್ತಾ ಇದೆ. ಯಾಕಂದ್ರೆ ಸಿಸೇರಿಯನ್ ಮಾಡೋ ಟೈಮಲ್ಲಿ ಕರೆಂಟ್ ಔಟ್ ಆಯ್ತಂತೆ. ಇವಾಗ ಜನರೇಟರ್ ಇದೆ ಅಂತ ವಾದಿಸ್ತಾರೆ ಅವರು, ಅದು ಏನೇ ಇರ್ಲಿ ಅಪ್ರಾಕೃತಿಕ ಅಪ್ರಾಕೃತಿಕನೆ. ಮತ್ತೆ ನೀನು ದಿನ ಬೇಸಿಕ್ ಕೆಲಸಗಳು ಮಾಡಿಕೊಂಡು ಸುಖವಾಗಿರು, ಏನಾಗಲ್ಲ. ಭಯ ಇಲ್ದಿದ್ರೆ ಏನಾಗಲ್ವೋ, ಶರೀರ ಚೆನ್ನ ತನ್ನಷ್ಟಕ್ಕೆ ತಾನು ಕೆಲಸ ಮಾಡುತ್ತೆ. ಯಾವ ನಿನಗೆ ಡೇಟ್ ಕೊಟ್ಟರು 20 ದಿವಸ ಆದ್ರೂ ನಿನ್ ಕಾಯಿ ಏನಾಗಲ್ಲ. ನೋವು ಬಂದ ಮೇಲೆ ಏನಾದ್ರು ನೋವೇ ಅಲ್ಲ ಅನ್ಸುತ್ತೆ ನಿನಗೆ. ಊಹೆಯ ನೋವು ಬೇರೆ, ಬರೋ ನೋವು ಬೇರೆ. ನೋವು ಬಂದ್ಮೇಲೆ, ನೀರು ಬಂದ್ಮೇಲೆ ನಿನ್ ಹಾಸ್ಪಿಟ್ಲ್ಗೆ ಹೋಗು. ದೊಡ್ಡಬಳ್ಳಾಪುರದಲ್ಲೇ ಇದೆಯಾ? ದೊಡ್ಡಬಳ್ಳಾಪುರದಲ್ಲೇ ಯಾರಾದ್ರೂ ಒಳ್ಳೆ ಡಾಕ್ಟರ್, ಒಂದು 6 ನಾರ್ಮಲ್ ಡೆಲಿವರಿ ಮಾಡಿರೋ ಡಾಕ್ಟರ್ ಆದ್ರೂ ಪರವಾಗಿಲ್ಲ, ಅವ್ರ ಹತ್ರ ನೀನ್ ಕನ್ಸಲ್ಟ್ ಮಾಡು. ನೀನ್ ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಕೂಡ ಕೆಲವರು ಡಾಕ್ಟರ್ ಇದಾರೆ ಒಳ್ಳೆಯವರು, ಅಲ್ಲಿ ಮಾಡು. ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಹೆಚ್ಚು ಸಿಸೇರಿಯನ್ ಆಗಿದೆ ಅಂದ್ರೆ ಅಲ್ಲಿಗೆ ಹೋಗ್ಬೇಡ. ಇಲ್ಲ ಸರ್, ನಾನು ಪ್ರೈವೇಟ್ ಸಹ ಹೋಗೋದೇ ಇಲ್ಲ, ನಾನು ಗೌರ್ಮೆಂಟ್ ಗೆ ಹೋಗ್ತೀನಿ ತೋರಿಸ್ಕೊಳ್ಳೋದಕ್ಕೆ. ಅಷ್ಟು ಧೈರ್ಯ ದೇಶಭಕ್ತೆ, ಅಷ್ಟು ಧೈರ್ಯ ನಿನ್ಗೆ? ಇಷ್ಟೊತ್ತು ಭಯ ಭಯ ಅಂದ್ರೆ ನೀನು? ಭಯ ಅಂದ್ರೆ ನನಗ್ ಗೊತ್ತು, ಪ್ರೈವೇಟ್ ಅಲ್ಲಿ ಆಲ್ಮೋಸ್ಟ್ ಏನ್ ಹೇಳಿದ್ರು ಎಲ್ಲ ದುಡ್ಡು ತಿನ್ನೋದಕ್ಕೆ ನೋಡ್ತಾರೆ. ನಾವು
ಗೌರ್ಮೆಂಟ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಇವಾಗಿಲ್ಲ, ಹಿಂದೆ ಒಂದು 30 ವರ್ಷದಿಂದ ಪ್ರೈವೇಟ್ ಯಾಕೆ ಬಂತು ಅಂದ್ರೆ ಗೌರ್ಮೆಂಟ್ ಅಲ್ಲಿ ಏನಾಗ್ತಿತ್ತು, ಚುಚ್ಚಿ ಮಾತಾಡೋರು ತುಂಬಾ ನರ್ಸ್ಗಳು ಡಾಕ್ಟರ್ಗಳು, ಮತ್ತೆ ಕೋಪ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು, ಚುಚ್ಚಿ ಮಾತಾಡೋದು, ಏನು ನೋವಾ, ಏನ್ ನೋವು ನಿನಗೆ, ಅವಾಗ ಗೊತ್ತಾಗ್ಲಿಲ್ವಾ, ಹಂಗೆಲ್ಲ ಮಾತಾಡ್ತಿದ್ರು. ಈ ಇದು ತಡ್ಕೊಳಕ್ ಆಗ್ತಿರ್ಲಿಲ್ಲ, ಇದು ಏನಿದು ಕಾಟ, ದುಡ್ಡು ಕೊಟ್ರು ಪರವಾಗಿಲ್ಲ ಒಳ್ಳೆ ಕಡೆ ಹೋಗೋಣ ಅನ್ಕೋತಿದ್ರು. ಈಗ ಗೌರ್ಮೆಂಟ್ ಅಲ್ಲಿ ಕೂಡ ಯಾವಾಗ ಕಂಪ್ಲೇಂಟ್ ಅನ್ನೋ ಶಕ್ತಿ ಜನಕ್ಕಿದೆ ಅಂತ ಗೊತ್ತಾದಾಗ ಅವ್ರು ಕೂಡ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಒಂದು ಸ್ವಲ್ಪ ಕ್ಲೀನ್ಲಿನೆಸ್ ಇರಲ್ಲ, ಅದನ್ನ ಇವೆಲ್ಲ ಮೊದ್ಲು ಹೇಳ್ಬೇಕು, ಇದೆಲ್ಲ ಇರ್ಬೇಕು ಅಂತ. ಶ್ರದ್ಧೆಯಿಂದ ನೋಡ್ಕೊಳ್ಳಿ, ನಿನ್ಗೆ ಏನು ತೊಂದರೆ ಆಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಮಾಡ್ಕೊಮ್ಮಿ, ಹಾಸ್ಪಿಟ್ಲೇ ಬೇಡವ ನಿನ್ಗೆ, ಗೌರ್ಮೆಂಟ್ ನರ್ಸ್ಗಳು ನಿಮ್ ಮನೆಗೆ ಬಂದು ಮಾಡಿದ್ರು ಆಗುತ್ತೆ. ಯಾಕೋ ಅಲ್ಲ, ನೀವು ಹೇಳ್ಬಿಟ್ರಲ್ಲ ನಂಗೆ ಸ್ವಲ್ಪ ಸಂತೋಷನೇ ಆಯ್ತು, ಆಸ್ಪತ್ರೆನೇ ಬೇಡ ಅಂತ ಹೇಳ್ತಿದ್ದೀರಾ. ಬೆಂಗಳೂರಲ್ಲಿ ಒಬ್ರು ಜರ್ಮನ್ ಡಾಕ್ಟರ್ ಇದಾರಂತೆ, ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ನಂಬರ್ ನನ್ನ ಹತ್ರ ಇಲ್ಲ ಇವಾಗ, ಅದು ಆರ್ಟಿಕಲ್ ಅಲ್ಲಿ ಇದೆ. ಆಯಮ್ಮನ್ ಫೋನ್ ಮಾಡಿ, ಅವ್ರ ಪಾಪ ಇಲ್ಲಿರೋ ಲೋಕಲ್ ಡಾಕ್ಟರ್ಗಳನ್ನ ಒಗ್ಗಟ್ಟು ಮಾಡಿಕೊಂಡು ನಿಮ್ ಮನೆಗೆ ಬಂದು ಡೆಲಿವರಿ ಮಾಡ್ಕೊಡ್ತಾರೆ. ತುಂಬಾ ಫೇಮಸ್ ಡಾಕ್ಟರ್ ಆಯಮ್ಮ, ಯಾವ ಇಂಡಿಯಾದಲ್ಲಿ ಯಾವ ಸಿಟಿಗೂ ಇಲ್ಲ, ಬೆಂಗಳೂರಿಗೆ ನೋಡಿ ಅಂತ ಕೆಪಾಸಿಟಿ ಇರೋರು. ಬೆಂಗಳೂರಲ್ಲಿ ಇದಾರೆ, ಅವ್ರ ಹತ್ರ ಮಾತಾಡಿ ಕನ್ಸಲ್ಟ್ ಮಾಡಿ ಹೋಗಿ. ಇನ್ನು ಒಂದು ನಂಬರ್ ಯಾವ್ದಾದ್ರು ನೋಡ್ತೀನಿ, ಇತ್ತೀಚೆಗೆ ಯಾರಾದ್ರೂ ನಾರ್ಮಲ್ ಡೆಲಿವರಿ ಮಾಡಿದ್ರು ಅಂತ ಅವ್ರದ್ದು ನಂಬರ್ ಏನಾದ್ರು ಇದ್ರೆ ಆ ತಾಯಿನ ಕೇಳಿ, ಆ ಡೆಲಿವರಿ ಆಗಿರೋ ತಾಯಿನ ಕೇಳಿ ಇಸ್ಕೊಡ್ತೀನಿ. ಅಲ್ಲೆಲ್ಲ ಹೋಗಿ ಭಯ ಬೀಳ್ಬೇಡಿ, ಲಾಸ್ಟ್ ಮೊಮೆಂಟ್ ಅಲ್ಲಿ ಸಿಸೇರಿನ ಅಂದ್ರೆ ನೀನ್ ನರ್ಸಿಂಗ್ ಹೋಮೇ ಬೇಡ ಅಂತ ಹೇಳಿ ಧೈರ್ಯ ಇರ್ಬೇಕು ತಾಯಿಗೆ. ಪಾಪ ಹುಡುಗ ಏನು ಮಾಡೋಕ್ಕಾಗಲ್ಲ. ನೀವ್ ಹೇಳಿದ ಮೇಲೆ ನನಗೆ ತುಂಬಾ ಧೈರ್ಯ ಬಂದಿದೆ, ಮನೆಯವರಿಗೂ ಎಲ್ಲರಿಗೂ ಧೈರ್ಯ ಬಂದಿದೆ ಸರ್. ಲಾಸ್ಟ್ ಮೊಮೆಂಟ್ ಅಲ್ಲಿ ಹೇಳೋದು, ಮಗು ತಿರ್ಕೊಂಡಿದೆ, ಕಾಲ್ ಮುಂದೆ ಬಂದಿದೆ, ಕಾಲ್ ಮುಂದೆ ಬಂದಿರೋರು ಎಷ್ಟ್ ಜನ ಹುಟ್ಟಿಲ್ಲ. ಮಗು ಕರುಳು ಸುತ್ಕೊಂಡಿದೆ, ಕರುಳು ಸುತ್ಕೊಂಡು ಹುಟ್ಟಿರೋನೆ ಕೃಷ್ಣ ತಲೆಲಿ, ಆ ಕರುಳು ಅಹೋರಾತ್ರ ನೋಡಿದಾನೆ, ಆ ಕರುಳು ಹಾಕಿ ನಿನ್ ಕತ್ತಿಗೆ ಸುತ್ತಿದ್ರು ಕರುಳು ಮುರಿದೋಗತ್ವಿನ ನಿನ್ ಕತ್ ಸುತ್ತ ಏನಾಗಲ್ಲ, ಅದು ತುಂಬಾ ಸಾಫ್ಟ್ ಇರುತ್ತೆ ಕರುಳು, ಹೂವಿಗಿಂತ ಸಾಫ್ಟ್, ಹತ್ತಿಗಿಂತ ಸಾಫ್ಟ್ ಇರುತ್ತೆ. ಅದ್ ಸುತ್ತಿ ಪ್ರಾಣ ಹೋಗುವಂತದ್ದು ಏನು ಇಲ್ಲ, ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ನೀರೊಳಗೆ ಯಾರಾದ್ರೂ ಕತ್, ನೀರೊಳಗೆ ಯಾವ್ದಾದ್ರು ಹಗ್ಗ ಸುತ್ಕೊಳತ್ತಮ್ಮಿ ನೀನ್ ಹೇಳ, ನೀರು ತಿರುಗತ್ತೆ, ಸ್ವಲ್ಪ ಪ್ರೆಷರ್ ಜಾಸ್ತಿ ಆದ್ರೆ ವಾಪಸ್ ಬರುತ್ತೆ ಮಗು. ಅಷ್ಟಕ್ಕೂ ಒಳಗ್ ಬದುಕದೇ ಇರೋ ಮಗು ಹೊರಗೆ ಬಂದು ಏನ್ ಮಾಡುತ್ತೆ ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ಇರ್ಬೇಕು. ಈ ಪ್ರಪಂಚ ಎಷ್ಟು ಕೆಟ್ಟದಿದೆ, ಇಲ್ಲಿ ಬಂದು ಬದುಕಬೇಕು ಅಂದ್ರೆ ತುಂಬಾ ಹೋರಾಟಗಳು ಒಳಗಡೆ ಮಾಡ್ಲೇಬೇಕಾಗಿದೆ ಮಗು, ಅಲ್ವೇನಾ? ನೀನ್ ದೇಶಭಕ್ತೆ ಬೇರೆ, ಕಣ್ ಅರ್ಧ ಜೀವನ ದೇಶಕ್ಕೆ ಅರ್ಪಣೆ ಮಾಡಿದ್ಯಾ, ಧೈರ್ಯವಂತ ಮಗು ಬೇಕು ಅಂದ್ರೆ ಎಲ್ಲ ಫೇಸ್ ಮಾಡ್ಬೇಕು. ಸೋದರ ಮಾವ ಕಂಸನನ್ನು ಕೊಲ್ಲಬೇಕು, ತುಂಬಾ ಪಾಪಿಷ್ಟ ಅಂತ ಕಂಸನನ್ನು ಕೊಲ್ಲಬೇಕು ಅಂದ್ರೆ ಕೃಷ್ಣ ಗರ್ಭದಲ್ಲಿ ಎಷ್ಟು ಸಲ ಕತ್ತಿಗೆ ಸುರುಳಿ ಹಾಕೊಂಡಿರ್ತಾನೋ, ಯಾಕಂದ್ರೆ ಅಲ್ಲಿ ಒಳಗಡೆ ಟ್ರೈನಿಂಗ್ ಆಗ್ಬೇಕಲ್ಲ ಮಗು, ಹೋರಾಟ ಇದು ಬೇಕು, ಧೈರ್ಯ ಬೇಕು. ಎಮೋಷನಲ್, ಕಕ್ಕ ತಿನ್ಕೊಂಡಿದೆ ಅಂತಾರೆ ಮಗುನ, ಹೊಟ್ಟೆಯಲ್ಲಿ ಕಕ್ಕ ತಿನ್ಬಿಟ್ಟಿದೆ ಅಂತ ಹಳ್ಳಿಯವ್ರಿಗೆ ಹೇಳ್ಬಿಡ್ತಾರೆ ಅವ್ರ ಭಾಷೆಯಲ್ಲಿ. ವೈಜ್ಞಾನಿಕವಾಗಿ ಮೆಕಾಲ್ವೆಟ್ ತಿಂದಿದೆ ಅಂತಾರೆ ಹೊಟ್ಟೆಲಿ, ಅದ್ರ ಮೋಷನ್ ಅದೇ ತಿಂದಿದೆ ಅಂತಾರೆ. ಮೊದಲನೇದಾಗಿ ಹೊಟ್ಟೆಲಿ ಬಾಯಿ ಓಪನ್ ಆಗತ್ತೆ, ಸಿಕ್ಕಾಕೊಳ್ಳುತ್ತೆ ಅಂತ ಅವ್ರು ಹೇಳೋದು. ಆದ್ರೆ ಯಾರು ಅದ್ರ ಮೋಷನ್ ಅದ್ರ ಯೂರಿನ್ ಕುಡಿಯೋದ್ರಿಂದ ಯಾವ ಮಗುನು ಸಾಯೋದಿಲ್ಲ ಈ ಜಗತ್ತಲ್ಲಿ. ಹಾಗಿದ್ದಿದ್ರೆ ದೇವ್ರು ಆ ಸೃಷ್ಟಿ ಕ್ರಿಯೆಯಲ್ಲಿ ಅದಕ್ಕೂ ಬೇರೆ ವ್ಯವಸ್ಥೆ ಮಾಡೋರು. ಹೀಗೆ ಬಾಯಿಗೆ ಬಂದಂಗೆ ಜನಗಳನ್ನ ಹೆದರ್ಸೋಕೆ ಏನ್ ಬೇಕೋ ಅದ್ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಮ್ ದೇಶಕ್ಕೆ ದ್ರೋಹ ಆಗ್ತಿದೆ ಅಂತ. ನೀನೇನೋ ಸಿಸೇರಿಯನ್ ಮಾಡ್ಕೊಂಡ್ಬಿಡ್ತೀಯ, ನಾನು ನಿನಗೆ ತೊಂದರೆ ಎಲ್ಲಿ ಅಂದ್ರೆ ನಾವು ದೇಶಕ್ಕೆ ತೊಂದರೆ ಆಗ್ತಾ ಇದೆ. ದೇಶ ಅಂದ್ರೆ ಏನ್ ಹೇಳು, ಜನ ಅನಾರೋಗ್ಯದಿಂದ ಸಿಸೇರಿಯನ್ ಅಲ್ಲಿ ಹುಟ್ಟುಬಿಟ್ಟು 7-8 ವರ್ಷ ವೀಕ್ನೆಸ್ ಅಲ್ಲಿದ್ರೆ ಅದು ದೇಶ ವೀಕ್ ಆಗುತ್ತಲ್ಲೇನೋ. ಹುಲ್ಲಿಗಳಿದ್ದಂಗಿರ್ಬೇಕಲ್ಲ ನಮ್ಮ ಮಕ್ಕಳು, ಪೂರ್ಣ ಬೆಳೆದ ಮಾವಿನ ಹಣ್ಣುಗಳ ತರ ಬರ್ಬೇಕಲ್ಲೇನೋ. ನಿನಗಾಗ್ಲಿ ನಿನಗಿದ್ದೆ ನಿನಗೊಂದು ಮಾತು ಕೊಡ್ತೀನಿ ಅಮ್ಮಿ, ನಿನಗೆ ಹುಟ್ಟೋ ಮಗು ಇದನ್ನಲ್ಲ ಮಹಾದೇಶ ಭಕ್ತ, ಯಾಕಂದ್ರೆ ನೀನೆ ಅಂತ ಹುಡುಗಿ ನೀನು. ನಿನ್ನ ಹೊಟ್ಟೆಲಿರೋ ಮಗು ಕಮ್ಮಿ ಅಂದ್ರೆ 9-10 ತಿಂಗಳವರೆಗೂ ಇರುತ್ತೆ ಹೊಟ್ಟೆಲಿ, ತುಂಬಾ ಎಂಜಾಯ್ ಮಾಡುತ್ತೆ. ಅವ್ರ ಹತ್ರ ಹುಟ್ಟಿದ್ದೆ 10 ತಿಂಗಳ, ಅವ್ರ ಹತ್ರ ಹುಟ್ಟಿದ್ದೆ 10 ತಿಂಗಳಾದ್ಮೇಲೆ ಅಂತ. ನಮ್ ತಾಯಿಗೆ ಎಲ್ಲಾರು ಗಾಬರಿ ಆಗ್ಬಿಟ್ಟಿದ್ರಂತೆ, ಹೊಟ್ಟೆಲಿ ಮಗು ಇದೆಯಾ ಅಥವಾ ಕಲ್ಗುಂಡಿದ್ಯಾ ಅಂತ. ತಾಯಿ ಮಕ್ಕಳ ಮಗು ತಾಯಿನ ಇಷ್ಟಪಟ್ರೆ ಆಚರಣೆ ಬರಕ್ ಇಷ್ಟಪಡಲ್ಲ ತುಂಬಾ ಹೊತ್ತು ದಿವಸ, ಅದ್ ತಾಯಿನ ಇಷ್ಟಪಡತ್ತೆ ಪಾಪ. ಹಂಗೆಲ್ಲ ಥಿಂಕ್ ಮಾಡ್ಬೇಡಿ ನೀವು, ಇಷ್ಟನೇ ದಿವಸನೇ ಆಗ್ಬಿಡ್ಬೇಕು
ಅದೇನೋ ಅವರು ಡಾಕ್ಟರ್ ಹೆಗ್ಡೆ ಅವ್ರು ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರ ನೋಡು, ಅವ್ರು ಅಮಿತಾಬ್ ಬಚ್ಚನ್ಗೂ ಒಂದೇ ರೇಂಜ್ ಇರ್ಬೇಕಂತೆ, ಅವ್ರ ಪತ್ನಿಗೂ ಒಂದೇ ರೇಂಜ್ ಇರ್ಬೇಕಂತೆ, ಅದ್ ಹೆಂಗ್ ಸಾಧ್ಯ ಅಂತ ಹೇಳ್ತಾರೆ. ಅಲ್ಲೇನಾ, ಎಲ್ಲಾರ್ಗು ಶುಗರ್ ಒಂದೇ ಲೆವೆಲ್ ಇರ್ಬೇಕು ಅಂದ್ರೆ ಆಗತ್ತೇನೋ? ಎಲ್ಲಾರ್ಗು ಬಿ ಪಿ ಒಂದೇ ರೇಂಜ್ ಅಲ್ಲಿ ಇರ್ಬೇಕು ಅಂದ್ರೆ ಆಗತ್ತೇನೋ? ಒಬ್ಬ 6 ಅಡಿ ಇರ್ತಾನೆ, ಒಬ್ಬ 3 ಅಡಿ ಇರ್ತಾನೆ, ಇಬ್ಬರಿಗೂ ಒಂದೇ ರೇಂಜ್ ಹೆಂಗೋ ಆಗತ್ತೆ? ಅದು ಯೋಚನೆ, ಅದು ರೇಷಿಯೋನೇ ಒಪ್ಕೊಳ್ಳೋಣ, ಅದು ಮ್ಯಾಥಮೆಟಿಕಲ್ ರೇಷಿಯೋನೇ ಒಪ್ಕೊಳ್ಳೋಣ, ಆದ್ರೂ ವೇರಿಯೇಷನ್ ಇರುತ್ತೆ. ನಾವು ಒಂದು ಹಾಸ್ಪಿಟಲ್ಗೆ ವೇದಿಕ್ ಸ್ಟೈಲ್ ಅಲ್ಲಿ ಕಟ್ಕೊಟ್ವಿ, ಧನ್ವಂತರಿನ ಸೆಂಟ್ರಲ್ ಇಟ್ಬಿಟ್ಟು. ಅಲ್ಲಿ ತುಂಬಾ ಒಳ್ಳೆ ಡಾಕ್ಟರ್ ಮಾತ್ರ, ಆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಡಾಕ್ಟರ್ ಒಂದು ಹೇಳಿದ್ರು, ಈ ಜಗತ್ತು ಅದು ಒಂದೇ ರೇಷಿಯೋದಲ್ಲಿ ಇರೋಕ್ ಸಾಧ್ಯ ಇಲ್ಲ. ಒಂದ್ ದಿವಸ ನಮ್ ಕ್ಲಿನಿಕ್ ಅಲ್ಲಿ ಯಾರು ಬಂದಿರ್ಲಿಲ್ಲ, ಅವಾಗ ನಮ್ಮ ರಿಸೆಪ್ಷನಿಸ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ತಣ್ಣಗಿತ್ತು, ಬೋನ್ಸ್ ಮೇಲಿತ್ತು. ನಾನು ಟೈಮ್ ಪಾಸ್ ಮಾಡೋಣ ಅಂತ ಆ ರಿಸೆಪ್ಷನಿಸ್ಟ್ ನ ಕರೆದು ಬಿ ಪಿ ಚೆಕ್ ಮಾಡಿದೆ, ಅಂದ್ರೆ ಫುಲ್ ಲೋ ಬಿ ಪಿನಂತೆ, 90/55 ಏನೋ ಇತ್ತಂತೆ. ಅಯ್ಯೋ ಇನ್ನು ಸತ್ತೋಗ್ಬಿಡ್ತೀಯ ನೀನು ಅನ್ನೋ ಭಯಕ್ಕೆ ಮಾತ್ರೆ ಕೊಟ್ಬಿಟ್ಟಿದ್ದಾರೆ. ಮಾತ್ರೆ ಕೊಟ್ರೆ 10 ದಿನ ಬೆಡ್ ರೆಡಿನ್ ಆಗಿಬಿಟ್ಟಿದೆ ಆ ಮಗು ನಾರ್ಮಲ್. ಅಂದ್ರೆ ಅದು ಇದ್ದಂಗಿದ್ರೇನೆ, ಇಟ್ಟಂಗಿದ್ರೇನೆ ಚೆನ್ನಾಗಿರೋದು. ನಾವು ಅದು ಹಾಗಂತ ಈ ಶುಗರ್ ಬಿ ಪಿ ಇರೋರೆಲ್ಲ ಮಾತ್ರೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆ ಶುಗರ್ ಆ ಬಿ ಪಿ ಬೇರೆ, ಅವರೆಲ್ಲ ಶುಗರ್ ಬಿ ಪಿ ಯಾಕೆ ಬಂದಿದೆ ಅಂದ್ರೆ, ಶುಗರ್ ಬಿ ಪಿ ಬಂದಿದ್ದವ್ರಿಗೆ ಗೊತ್ತಾಗಿದ್ದೆ ಯಾಕೆ ಅಂದ್ರೆ, ಅವ್ರು ಡಾಕ್ಟರ್ ಹತ್ರ ಹೋಗಿರ್ತಾರೆ ಏನೋ ಕೊರತೆ ಇದೆ ಅಂತ. ಆವಾಗ ಡಾಕ್ಟರ್ ಡೌಟ್ ಬಿದ್ದು ಶುಗರ್ ಬಿ ಪಿ ಇದೆ ಅಂತ ಹೇಳಿದ್ರೆ ಸಿಕ್ಕಿಕೊಂಡಿರುತ್ತೆ ಇದರಿಂದ ಪ್ರಾಬ್ಲಮ್ ಅಂತ. ಆದ್ರೆ ಅಹೋರಾತ್ರ ಸಾಲ ಮಾಡ್ಬಿಡಿ ಸಾಲ ಮಾಡ್ಬಿಡಿ ಅಂತ ಎಲ್ಲಾರ್ಗು ಹೇಳೋದು ಯಾಕೆ ಗೊತ್ತಾ? ನೀನು ಅರ್ಥ ಮಾಡ್ಕೊಮ್ಮಿ, ಅಹೋರಾತ್ರ ಯಾಕೆಂದ್ರೆ ಸಾಲ ಇಲ್ಲದೆ ಇದ್ರೆ ಶುಗರ್ ಬರಲ್ಲ, ಬಿ ಪಿನು ಬರಲ್ಲ, ಟೆನ್ಷನೇ ಇರಲ್ಲ ಮನುಷ್ಯನಿಗೆ. ಅಲ್ಲಿ ಮತ್ತೆ ನಗು ನಗುತ್ತ ಆ ರಿಲೇಶನ್ಶಿಪ್ಸ್ ನ ಎಂಜಾಯ್ ಮಾಡ್ಬೋದು. ಅಮ್ಮ ಅಮ್ಮನ ಜೊತೆ ಒಂದು ವಾರ ಕಳಿಯೋಣ, ಅಪ್ಪ ಅಪ್ಪನ ಸೇವೆ ಮಾಡೋಣ, ತಾತ ತಮ್ಮಂದಿರ ಜೊತೆ ಎಲ್ಲ ಜೊತೆ ಕಳಿಯೋಣ, ಸಾಲ ಇಲ್ಲ ನನಗೇನು ಇವತ್ತಲ್ದಿರ ನಾಳೆ. ಸಾಲ ಇದ್ರೆ ಅಯ್ಯೋ ಹೋಗ್ಬೇಕಪ್ಪ ದುಡಿಬೇಕಪ್ಪ ಅಂತ ಜಗಳ, ಅಪ್ಪ ದುಡ್ಡು ಕೊಡ್ಲಿಲ್ಲ ಆಸ್ತಿ ಮಾರಕ್ ಬಿಡ್ಲಿಲ್ಲ ಅಂತ ಜಗಳ, ಇವೆಲ್ಲ ಆಗತ್ತೆ. ಬಂಗಾರದಂತ ಮಗು ಹುಟ್ಟದೇ ಇದ್ರೆ ಅವಾಗ ಕೇಳ, ನಿನ್ನ ಹೆಸರೇನಾ? ನಂದಿನಿ ಸರ್. ಓ ಎಂತ ಒಳ್ಳೆ ಹೆಸರು, ಕಲಿಂದ ನಂದಿನಿ ಸದಾ ಅಂತ ಒಂದು ಹಾಡು ಶಂಕರಾಚಾರ್ಯರು ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಯಮುನೆ ಬಗ್ಗೆ ತುಂಬಾ ಚೆನ್ನಾಗಿದೆ ಅದು. ನಂದಿನಿ ದೇನುಕ ಎನ್ನುವ ಪತ್ನಿಯಿಂದ ಕಶ್ಯಪರಿಗೆ ಆದ ಮಕ್ಕಳು ಇವರೆಲ್ಲ. ಇವತ್ತು ಅದಕ್ಕೆ ಕಾಮಧೇನು ಅನ್ನೋದು ನೋಡು, ದೇನು ಎಲ್ಲವನ್ನೂ ಕೊಡುವ ದೇನುಕಿಯ ಮಗು ದೇನು ಅಲ್ಲ. ಏನೋ ಕೇಳ್ಬೇಕು, ಅಷ್ಟೆಲ್ಲ ಗರ್ಭವತಿಯರ ಬಗ್ಗೆ ವಿಡಿಯೋಸ್ ಹಾಕಿ ಇನ್ನೂ ಫೋನ್ ಮಾಡಿ ಕೆದಕ್ತಿರಲ್ಲೋ, ಇನ್ನೇನ್ ಬೇಕು ನಿಮ್ಗೆ ಮಾತಾಡಕ್ಕೆ? ಒಂದು ಸಮಾಧಾನ ಖುಷಿ ಆಗುತ್ತೆ ಅಂತ ನಾನೆಲ್ಲ ಆಗಿರೋ ಪ್ರತಿಯೊಂದು ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ, ಅದ್ ತಿಳ್ಕೊಂಡಿದ್ದೀನಿ ನಾನು, ಧೈರ್ಯ ಬಂದಿದೆ, ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಖುಷಿ ಆಗುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ಭಾಸ್ಕರ್ ಹತ್ರ ನಂಬರ್ ಕೇಳ್ದೆ, ಭಾಸ್ಕರ್ ಕೊಟ್ಟಿದ್ದೆ, ಕಾಲ್ ಮಾಡಿದೆ. ಈ ಮಗು ಆದ್ಮೇಲೆ ನೀನೊಂದು ಮಾತು ಕೊಡ್ಬೇಕು. ಏನಂದ್ರೆ ನೀನು ನಿನ್ ಸಮಾಜ ಸೇವಕಿ ನೀನು. ಹಲೋ ಸರ್. ನೀನು ಗರ್ಭಿಣಿಯರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು, ಇದೇ ರೀತಿ ಆಡಿಯೋಗಳನ್ನೆಲ್ಲ ಕೇಳಿ ಟ್ರೈನ್ ಅಪ್ ಆಗು, ಲೈಫ್ ಅಲ್ಲಿ ಟ್ರೈನ್ ಅಪ್ ಆಗಿ ಗರ್ಭಿಣಿಯರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು. ಹೆಂಗೆ ಬದುಕ್ಬೇಕು, ಹೆಂಗೆ 9ನೇ ತಿಂಗಳು ಹೆಂಗಿರುತ್ತೆ, 10ನೇ ತಿಂಗಳು ಹೆಂಗಿರುತ್ತೆ, ಡಿಲಿವರಿ ಟೈಮಲ್ಲಿ ನೀನು ಅಟೆಂಡ್ ಮಾಡಿ ಡಿಲಿವರಿ ಮಾಡೋದು ಕಲ್ತ್ಕೊಂಡ್ಬಿಡ್ಬೇಕು. ನೀವು ಭಾಸ್ಕರ್ ಇವರೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕು, ಕ್ಲಿನಿಕ್ ಮಾಡಿ ಚಾರ್ಜ್ ಮಾಡಿ. ಬೇಕಾದ್ರೆ ಒಂದೊಂದು ಡಿಲಿವರಿಗೆ 60-70 ಸಾವಿರ ತಗೋತಾರೆ ಕ್ಲಿನಿಕ್ ಅವರು. ನೀವೇನು ಬೇಡ, ಒಂದು 10 ಸಾವಿರ ತಗೊಳ್ಳಿ ಸಾಕು, ನಿಮ್ ಟೈಮ್ ನಿಮ್ಗೆ ಸೇವ್ ಆಗತ್ತೆ. ಸಮಾಜ ಸೇವೆ ಮಾಡಿ, ಇದಾದ್ಮೇಲೆ ನೀನ್ ಇಂತ ಒಳ್ಳೆ ಕೆಲಸಗಳು ಮಾಡು. ಸಿಸೇರಿಯನ್ ಬರೀ ಹಣಕ್ಕೋಸ್ಕರ ಮಾಡಲ್ಲ ಡಾಕ್ಟರು, ಅವರಿಗೆ ಸಮಯದ ಅಭಾವದಿಂದ ಮಾಡ್ತಾರೆ. ಏನಂದ್ರೆ, ನಾವು ಒಂದ್ಸಲ ಅಮೆರಿಕಾದಲ್ಲಿರೋ ಒಂದು ಹುಡುಗಿ ಕಾರ್ ಶೆಡ್ ಅಲ್ಲಿ ಬದುಕ್ತಾ ಇತ್ತು, ಹೋಗ್ಬೇಡ ಅಮ್ಮಿ ಅಂದ್ರೆ ಹೋಗ್ಬಿಡ್ತು, ಅಲ್ಲೇನೋ ಉದ್ದಾರ ಆಗ್ತೀನಿ ಅಂತ. ಅಲ್ಲಿ ಹೋದ್ಮೇಲೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ, ಗಂಡ ಹೆಂಡತಿ ಕಾರ್ ಶೆಡ್ ಅಲ್ಲಿ ಬದುಕೋರು, ಯಾರ್ದೋ ಕಾರ್ ಶೆಡ್. ಅವಾಗ ಅವ್ರಿಗೆ ಪ್ರೆಗ್ನೆಂಟ್ ಆಗ್ಬಿಟ್ಲ ಹುಡುಗಿ. ಅಲ್ಲಿಂದ ಫೋನ್ ಮಾಡ್ತು, ನಂಗೆ ದಿಕ್ಕ ತೋಚ್ತಾ ಇಲ್ಲ ಸಾರ್, ಏನ್ ಸಾರ್ ಮಾಡೋದು, ಏಯ್ ಹುಟ್ಟಿಸಿರೋ ದೇವರು ಹುಲ್ಲು ತಿನ್ಸೋದಿಲ್ಲ, ನಡಿಯ, ಇದುವರೆಗೂ ಆಹಾರ ಸಿಕ್ಕಿದೆಯಲ್ಲ ನಿನಗೆ, ತಲೆ ಯಾಕೆ ಕೆಡಿಸ್ಕೋತೀಯ, ಯಾವ ನರ್ಸಿಂಗ್ ಹೋಮ್ ಕಣ್ಣಿಗೆ ಬಿದ್ರೆ ಅದ್ರೊಳಗೆ ನುಗ್ಗು ಅಂದೆ.
ಹಂಗೆ ನುಗ್ಗಿಬಿಟ್ಟಿದೆ ಆ ಮಗು ಆ ಅಮ್ಮ. ಹೋಗಿ ಏನ್ ಮಾಡ್ಬೇಕು ಸರ್ ಅಂತ ಹೇಳ್ತು. ಸತ್ಯ ಹೇಳ್ಬಿಡು ಅವ್ರ ಹತ್ರ, ನಾನು ಇಂಡಿಯಾದಿಂದ ಬಂದಿದ್ದೀನಿ, ನನ್ನ ಹತ್ರ ಹಣ ಇಲ್ಲ, ಬಂದ್ರೆ ತಂದು ಕೊಡ್ತೀನಿ, ನನಗೆ ಡೆಲಿವರಿ ಮಾಡ್ಬೇಕು, ನನಗೆ ಪೇನ್ ಬರ್ತಾ ಇದೆ ಅಂತ ಹೇಳು ಅಂದೆ. ಪೇನ್ ಬರೋವರೆಗೂ ಹೋಗ್ಲೇಬೇಡ ಅಂದೆ. ಆ ದೇವರುಗಳಂತೆ ಆ ನರ್ಸಿಂಗ್ ಹೋಮ್ ಅಲ್ಲಿ ಎಲ್ಲಾ ಡಾಕ್ಟರ್ಸ್ ಒಟ್ಟಿಗೆ ಬಂದು ಆ ಅಮ್ಮನಿಗೆ ದೇವ್ರ ತರ ಸೇವೆ ಮಾಡಿದ್ದಾರೆ. 3 ದಿವಸ ಪೇನ್ಸ್ ಅಲ್ಲಿ ನಿದ್ದೆ ಇಲ್ಲದೆ ಕೂತಿದಾರಂತೆ ಆ ಅಮ್ಮನ ಪಕ್ಕ. ಅಮ್ಮ ಹೇಳ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಸರ್, ಅಷ್ಟೇ ಅಲ್ಲ ಡೆಲಿವರಿ ಆದ್ಮೇಲೆ ಆ ಮಗುಗೆ ಎಲ್ಲರೂ ಬಟ್ಟೆಗಳು ತಂದು ಕೊಟ್ಟು ಆವಾಗ ಅವಾಗ ಬಂದು ವಿಚಾರಿಸ್ಕೊಳ್ಳೋ ಲೆವೆಲ್ ಬಂದ್ಬಿಟ್ರಂತೆ. ದುಡ್ಡೇ ಇಸ್ಕೊಂಡಿಲ್ಲ, ನಾರ್ಮಲ್ ಡೆಲಿವರಿ ಮಾಡಿದ್ದಾರೆ. ಇಲ್ಲೇನಾಗುತ್ತೆ, ಇಂಡಿಯಾದಲ್ಲಿ ಒಂದು ಗರ್ಭಿಣಿಯ ಹಿಂದೆ ಡಾಕ್ಟರ್ಗಳು 5-5 ವರ್ಷ ಓದಿ ಅಷ್ಟೆಲ್ಲ ಮಾಡಿ 3 ದಿವಸ ಕಾದು ಕೂತ್ಕೊಳ್ಳೋದು ಅಂದ್ರೆ ಅವ್ರಿಗೆ ಇದೊಂದು ಟೈಮ್ ವೇಸ್ಟ್ ಪ್ರೋಸೆಸ್ ಅನ್ಸುತ್ತೆ. ಅದು ಒಂದು ಕಾರಣ ಸಿಸೇರಿಯನ್ಗೆ. ಅದು ಏನಾಯ್ತು, ಅದಕ್ಕೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಹುಟ್ಟುವಾಗ ದಾದಿಯರೇ ಮಾಡೋರು ಡೆಲಿವರಿ, ಡಾಕ್ಟರ್ಗಳು ಮರ್ತಾನೆ ಇರ್ಲಿಲ್ಲ ಸೀನ್ ಅಲ್ಲಿ. ಅಲ್ಲಲ್ಲಿ ಯಾವುದೋ ಒಂದು ಸಾವು ನಡೆದಿರ್ಬೋದು. ಇವತ್ತು ನರ್ಸಿಂಗ್ ಹೋಮ್ ಅಲ್ಲಿ ಎಷ್ಟು ಮಕ್ಕಳು ಹೋಗ್ತಾರೆ, ಎಷ್ಟು ತಾಯಂದ್ರು ಹೋಗ್ತಾರೆ, ಯಾವ ಸಾವು ಯಾರು ನಿಲ್ಸಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಆವಾಗ ದಾದಿಯರು ಅವಾಗ ಯಾಕೆ ಡಾಕ್ಟರ್ಸ್ ಮಾಡ್ತಿರ್ಲಿಲ್ಲ, ಆವಾಗ ದಾದಿಯರು ಮಾಡೋರು ಈ ಕೆಲಸ, ಡಾಕ್ಟರ್ ತಗೊಂಡ್ಬಿಟ್ರು, ಇದನ್ನೇ ಒಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಹಿಂಗೆ ಅಜ್ಞಾನ ನಮ್ಮಲ್ಲಿ ಮೆರೆದ್ರೆ ಅಮ್ಮಿ ಹೇಳ್ತಾ ಇನ್ ನೋಡು, ನಾಳೆ ಪ್ರತಿನಿತ್ಯ ಮೋಷನ್ಗೋಸ್ಕರ ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಾಗುತ್ತೆ. ಮೋಷನ್ ಕಟ್ಕೊಂಡಿದೆ, ಕಾನ್ಸ್ಟಿಪೇಷನ್ ಅಂದ್ರೆ ಅಲ್ಲೇ ಹೋಗಿ ಸಿಜರಿನ್ ಮಾಡಿ ತೆಗಿತಾರೆ ಇವರು. ಇನ್ನು ಈಗಲ್ಲ, ಮಗು ಹೆತ್ತ ಮೇಲೆ ನಿನಗಿರೋದು, ಮಗುಗೆ ಎಷ್ಟೋ ಸಲ ಮೋಷನ್ ಕಟ್ಕೊಳತ್ತೆ. ಅವಾಗ ಹಳೆ ಕಾಲದ ಹಳ್ಳಿಯ ಹೆಣ್ಣು ಮಕ್ಕಳು ಸೋಪ್ ಇಡೋರು, ಸೋಪ್ ಇಟ್ರೆ ಎಲ್ಲ ಮೋಷನ್ ಆಚೆ ಬಂದ್ಬಿಡೋದು. ಯಾವುದೋ ಒಂದು ಲೈಫ್ ಬಾಯ್ ಸೋಪ್ ಇಟ್ಬಿಡೋರು, ಒಂದ್ ಪೀಸ್ ತೆಗೆದ್ಬಿಟ್ಟು ಲೈಫ್ ಬಾಯ್ ಸೋಪ್ ಒಳಗೆ ಇಟ್ರೆ ಲೂಬ್ರಿಕೆಂಟ್ ಅಲ್ವಾ, ತಕ್ಕಂತ ಮೋಷನ್ ಹಂಗೆ ಫೌಂಟನ್ ತರ ಬಂದ್ಬಿಡುದು. ಅದಕ್ಕೆ ಇವಾಗ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗಿ ನರ್ಸಿಂಗ್ ಹೋಮ್ ಅಲ್ಲಿ 3 ದಿನ ಅಡ್ಮಿಟ್ ಮಾಡೋದು ಎಲ್ಲ ಇರುತ್ತೆ. ಇದಕ್ಕೆ ಬೇರೆ ಸಪೋರ್ಟಿಂಗ್ ಆಗಿ ಮೆಡಿಕ್ಲೈಮ್ಸ್ ಶುರುವಾಯ್ತು. ಇಲ್ಲಿ ಬಿಡೋ, ಇದ್ರ ಬಗ್ಗೆ ಇನ್ನು ಒಂದು ಜೂಜಿನ ಬಗ್ಗೆ ಹೋರಾಡಿ ಸಾಕಾಗಿದೆ, ಇನ್ನು ಎಲ್ಲಾದ್ರ ಬಗ್ಗೆನು ತೂರ್ಬಾರ್ದು, ಎಲ್ಲಾದ್ರ ಬಗ್ಗೆ ನೀವೆಲ್ಲ ಎದ್ದೇಳ್ಬೇಕು ಹುಡುಗರು, ನೀವೆಲ್ಲ ಎದ್ದೇಳಿ ಸಮಾಜದ ಒಂದೊಂದು ಅನಾಹುತದ ಬಗ್ಗೆ ಒಬ್ಬೊಬ್ರು ನಿಂತ್ಕೊಂಡ್ರೆ ಅವಾಗ ನಮ್ಮ ಸಮಾಜ ಸುಧಾರಣೆ ಆಗತ್ತೆ. ಆಯ್ತಮ್ಮ, ಸಂತೋಷ ಆಯ್ತಾ? ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿನ, ಅದು ಸಂತೋಷ ಆಗೋಯ್ತು ನನಗೆ. ಯಾರಿಗೂ ನಂಬರ್ ಎಲ್ಲ ಕೊಡ್ಬೇಡ ತಾಯಿ, ಅವನು ಭಾಸ್ಕರ ಅವನಿಗೆ ಅವನು ಕೊಟ್ಬಿಡ್ತಾನೆ ಎಲ್ಲಾರ್ಗೂ, ನೀನು ಯಾರಿಗೂ ಕೊಡ್ಬೇಡಮ್ಮ. ಈಗ ಎಲ್ಲಾರ ಹತ್ರ ಮಾತಾಡೋ ಶಕ್ತಿ ಇಲ್ವೋ? ಇಲ್ಲ ಸರ್, ನಾವು ಕೊಡೋದಿಲ್ಲ. ಇದು ನೀವು ರೇಣುಕಾ ಎಲ್ಲ ತಾಯಿ ದೇವಸ್ಥಾನದಲ್ಲಿ ಚಕ್ರ ಇಕ್ಕಿದ್ರಲ್ಲ ಅಲ್ಲಿ ಪೂಜೆ ನಾವು ಹೋಗ್ತಾ ಇರ್ತೀವಿ, ಹಾಗಾಗಿ ಮಕ್ಕಳೆಲ್ಲ ಇಲ್ಲಿ ಬೈತಾದಾರೆ, ಅಪ್ಪ ನೀನ್ ಈ ರೀತಿ ಕೋಪ ಮಾಡ್ಕೊಂಡಿರೋದೆ ನೋಡಿಲ್ಲ, ಯಾಕೆ ಅವ್ರ ಮೇಲೆ ಅಷ್ಟು ಕೋಪ? ಕೋಪ ಮಾಡ್ಕೊಳ್ದೆ ಇದ್ರೆ ಇನ್ನೂ ಜಾಸ್ತಿ ಹೊತ್ತು ಮಾತಾಡ್ತಾರೆ, ಕೋಪ ಮಾಡ್ಕೊಳ್ದೆ ಇದ್ರೆ ಇನ್ನೂ ಫೋನ್ಗಳು ಹೆಚ್ಚಿಗೆ ಬರುತ್ತೆ. ಅಟ್ಲೀಸ್ಟ್ ಕೋಪದ ಭಯದಿಂದ ಆದ್ರೂ ಫೋನ್ ಬರ್ದಿದ್ರೆ ಅಟ್ಲೀಸ್ಟ್ ರೀಸನ್ ಇಲ್ಲದೆ ಹಾಗಂತ ಫೋನ್ ಎಷ್ಟು ಜನ ಫೋನ್ ತೆಗೆದು ಬಿಸಾಕಿ, ನೀವು ಸಿಮ್ ಕಾರ್ಡ್ ತೆಗೆದು ಇನ್ನೊಂದು ತಗೊಳ್ಳಿ ಅಂತಾರೆ. ಯಾಕೆ ಯಾಕೆ ಭಯ ಬೀಳ್ಬೇಕು? ಅನುಕೂಲ ಆಗಿದ್ದೆ ಎತ್ತು ತಾನೆ. ನೀ ಎಷ್ಟನೇ ಸಲ ಟ್ರೈ ಮಾಡಿದ್ಯಮ್ಮೆ? ಒಂದನೇ ಸಲ ಅಲ್ವಾ? ಅದು ಆಟೋಮೆಟಿಕ್. ಇವಾಗ ನೀ ಫೋನ್ ಮಾಡಿದಾಗ ಎಲ್ಲಿರ್ತೀನಿ ಹೇಗಿರ್ತೀನಿ ಅನ್ನೋದು ಕೂಡ ದೈವಾನುಸಂಧಾನ ಕಣೋ. ಇವಾಗ ನಾ ಫೋನ್ ಮಾಡಿದಾಗ ನೀ ಬಿಸಿ ಇಲ್ದೆ ಇದ್ರೆ ಆ ಫೋನ್ಗೆ ಸಂಧಾನ ಅಂತ ಅರ್ಥ. ಇರ್ಲಿ ಬಿಡಮ್ಮಿ, ಥ್ಯಾಂಕ್ ಯು. ಈ ಆಡಿಯೋ ಹಾಕ್ತೀನಮ್ಮಿ ನಿನ್ ಪರ್ಮಿಷನ್ ಇದ್ರೆ. ಹಂಗೇನಿಲ್ಲ, ಅಯ್ಯೋ ಪಾಪ, ಯಾರ ಹತ್ರ ಫ್ಯಾಮಿಲಿ ಅಂದ್ರೆ ಇವಾಗ ಎಲ್ಲ ವಿಶ್ವನೇ ಫ್ಯಾಮಿಲಿ ನಮ್ಮಿ. ತುಂಬಾನೇ ಟಾಪಿಕ್ ಇದ್ರೆ ಉಪಯೋಗ ಇದ್ರೆ ಮಾತಾಡ್ಬೇಕು. ಹಿಂಗೆ ಹಾಕಿರೋದು 30-40 ವಿಡಿಯೋ ಅಷ್ಟೇ, ಆದ್ರೆ ಹಾಕದೇ ಇರೋದು 100+ ವಿಡಿಯೋ ಇದೆ. ಯಾಕೆ ಹೇಳು, ಅವ್ರು ಪರ್ಮಿಷನ್ ಕೊಡಲ್ಲ ಹಾಕೋಕೆ. ನೋಡು, ಒಂದು ಸಮಾಜಕ್ಕೆ ಉತ್ತಮ ಆಗ್ಬೇಕು ಅನ್ನೋ ಗುಣ ಇರ್ಬೇಕು. ನೀನ್ ಇವಾಗ ಹಾಕು ಅಂದೆ, ಹಂಗೆ ಎಲ್ಲಾರು ಹೇಳಲ್ಲ, ಯಾರು ಹಾಕು ಅಂದ್ರೆ ಅವ್ರದೇ ಹಾಕಿ. ತುಂಬಾ ತುಂಬಾ ಜನ ಹೇಳಿದ್ಕೆ ತಾನೆ ನಾನು ಇವತ್ತು ಕೇಳಿ ತುಂಬಾ ಧೈರ್ಯ ತಗೊಂಡಿರೋದು. ನೀವ್ ವಿಡಿಯೋಸ್ ಎಲ್ಲ ಹಾಕಿದ್ದಕ್ಕೆ ತಾನೆ ನನ್ಗೆ ಎಷ್ಟು ಖುಷಿ ಆಗುತ್ತೆ, ಆ ವಿಡಿಯೋಸ್ ಕೇಳ್ತೀರಿ ಎಷ್ಟು ಧೈರ್ಯ ಬರುತ್ತೆ ಅಂದ್ರೆ. ನಾನು ಭಗವದ್ಗೀತೆ ತಗೋ, ಭಗವದ್ಗೀತೆ ತಗೋ, ಅದು ಗೋರಖ್ಪುರ್ ಪ್ರಸಿದ್ಧ ಮಾತ್ರ ತಗೋ, ಬೇರೆ ಯಾವ್ದು ತಗೋಬೇಡ. ಪದ ಪದಾರ್ಥ ಅಂತ ಒಂದು ಬುಕ್ ಇದೆ, ಅದ್ ತಗೋ. ಆ ಬುಕ್ ನ 12ನೇ ಅಧ್ಯಾಯ ಮತ್ತೆ 15ನೇ ಅಧ್ಯಾಯ ಮಾತ್ರ ಓದು ಗರ್ಭಿಣಿಯ ಟೈಮಲ್ಲಿ.
ಅದನ್ನ ಆದಷ್ಟು ಬೈಹಾರ್ಟ್ ಮಾಡ್ಕೊಂಡ್ಬಿಡು, ಅರ್ಥನ ಜೀರ್ಣ ಮಾಡ್ಕೊಂಡ್ಬಿಡು. ಅದು ಚಕ್ರವ್ಯೂಹ ಹೆಂಗೆ ಅಭಿಮನ್ಯು ಮತ್ತೆ ಪ್ರಹ್ಲಾದ ಇವರೆಲ್ಲ ಕಲ್ತ್ರು ಹೊಟ್ಟೆ ಒಳಗೆ ಹರಿನಾಮ ಸ್ಮರಣೆ, ಹಂಗೆ ನಿನ್ ಮಗು ಹೊರಗ್ ಬಂದ ತಕ್ಷಣ ನೀನೇ ಗಾಬರಿ ಆಗ್ಬಿಡ್ತೀಯ, ಏನು ಗುಣ, ಏನಿದು ಬಿಹೇವಿಯರ್, ಏನು ನಡತೆ ಅಂತ. ಓಕೆ ಏನಂದ್ರೆ ನನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಅದೊಂದೇ ನನಗೆ ಕಂಟ್ರೋಲ್. ಕೋಪ ಯಾರಿಗಿರಲ್ಲ ಹೇಳು, ಕೋಪ ಆಸ್ತಿಯಿಂದ ಬರುತ್ತೆ. ನಾವು ಮನ್ಸಲ್ಲಿ ಅನ್ಕೊಂಡಿದ್ದು ನಡೆಯದಾಗ ಕೋಪ ಬರುತ್ತೆ. ಇನ್ನೊಬ್ಬರು ನಿಮ್ಮನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಕೋಪ ಬರುತ್ತೆ. ಕೋಪ ಬರಲಿ ಬೇಡ ಗುಲ್ಡು, ಕೋಪ ಬರದೇ ಇದ್ರೆ ಏನೋ ನಿಂದು, ಯಾರೋ ಹೇಳಿದ್ರು ನೀನು ಕೋಪ ಮಾಡ್ಕೋಬಾರದು ಅಂತ. ಅತಿ ಆಸೆ ಗತಿ ಕೋಪ, ಇನ್ನೊಂದು ಅರ್ಥ ನಾಶ ಅಂತ ಅರ್ಥ. ರಾಗ ಅಂದ್ರೆ ನಾಶ ಅಂತ ಅರ್ಥ, ರಾಗ ಅಂದ್ರೆ ಕೋಪ ಆಸೆ. ರಾಗ ದ್ವೇಷ ವಿಯುಕ್ತ ಇತ್ತು ಅಂದ್ರೆ ಈ ಕೋಪ ಅಂದ್ರು ಆಸೆ ಅಂದ್ರು ಎರಡು ಒಂದೇ, ಯಾಕಂದ್ರೆ ತಾಯಿ ಮಕ್ಕಳು. ಆಸೆ ತಾಯಿ ಆದ್ರೆ ಮಗು ಕೋಪ. ಅದೇ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೋಪ ಜಾಸ್ತಿ ಮಾಡ್ಕೋಬೇಡ, ಕೋಪ ಮಾಡ್ಕೊಳ್ತೆ ಅಂತ. ಇಲ್ಲ ಇಲ್ಲ, ಕೋಪ ಮಾಡ್ಕೊಂಡ್ಬಿಡು. ಅದು ಮಗುದು ಕೋಪ ಇರುತ್ತೆ. ಮಗುಗೆ ಏನ್ ತಿನ್ಬೇಕು ಅನ್ಸಿದ್ರೆ ಅದು ತಾಯಿಗೆ ಹೇಳುತ್ತೆ, ತಾಯಿ ಕೊಡದೇ ಇದ್ದಾಗ ಕೋಪ ಬರುತ್ತೆ. ನೀನ್ ಏನ್ ತಿನ್ಬೇಕು ಅಂದ್ರೆ ತಿನ್ನ, ಅದೇನಾಗತ್ತೆ ನೋಡ್ಬೇಡ. ಹಾ ಸರ್, ನೀವ್ ಹೇಳ್ದಾಗಿಂದ ಎಲ್ಲ ಅಮ್ಮ ಸೀತಾಫಲ ತಿನ್ಬೇಡ, ಈಗ ಮಗು ಕೆಮ್ ಬಂದ್ರೆ ಒಳಗಡೆ ಕೆಮ್ಮಕ್ ಆಗಲ್ಲ ಅಂತೆಲ್ಲ ಅಂತಾರೆ. ಇಲ್ಲ ನಾನು ತಿಂತೀನಿ ಸೀತಾಫಲ, ಎಲ್ಲ ತಿಂತೀನಿ ಸರ್. ನನ್ಗೆ ಕೋಪ ಬರೋದು ನಿಮ್ ತಾಯಿ ಎಲ್ಲ ಇಲ್ಲ 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 ಅನ್ನೋ ಗುಣ ಇದೆ ಅಮ್ಮನಿಗೆ. ಸ್ವಲ್ಪ ಹೇಳು ಏನಾಗಲ್ಲ, ಏನಾಗುತ್ತೋ ಫೇಸೇ ಮಾಡ್ಬೇಡ. ಏನ ಇದು ಉಪ್ಪು ಖಾರ ಅದು ಇದು ಏನು ತಿನ್ನದೆ ನೂರು ವರ್ಷ ಬದುಕಿ ದುಃಖ ಪಡೋ ಬದ್ಲು ಎಲ್ಲ ತಿಂದು ಒಂದು 70-80 ವರ್ಷ ಇದ್ರೆ ಸಾಕಲ್ಲೇನ. ಹೌದು, ಓಕೆ, ಚೆನ್ನಾಗಿರಮ್ಮ. ಹಾ ಸರ್, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ.